ಹಾಗಾದ್ರೆ ಈಗ ಈಗ ಏನೇನ್ ಸರ್ ಕಾಂಗ್ರೆಸ್ ಸ್ಕ್ಯಾಂಡಲ್ ಜೊತೆಗೆ ಏನೇನ್ ತಯಾರಿ ಮಾಡ್ತಾರೆ? ಇಲ್ಲ, ಕಾಂಗ್ರೆಸ್ ಪಕ್ಷ ಅಂತ ರೆಡಿ ಇದೆ, ಮುಂಚೆನೆ ಹೇಳಿದೀವಿ ನಾವು, ಈಗಾಗಲೇ ನಮ್ಮ ಪಕ್ಷ ಅಂತ ರೆಡಿ ಇದೆ ಚುನಾವಣೆ ಎದುರಿಸ್ಲಿಕ್ಕೆ. ಅವರ ಅಭ್ಯರ್ಥಿ ಇನ್ನೂ ಕೂಡ ಆಯ್ಕೆ ಮಾಡಿ ಕ್ಲಿಯರ್ ಮಾಡಬೇಕು, ಮಾಡಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಅದು ಕೂಡ ನಮ್ಮ ಪಕ್ಷ ಸಿದ್ಧತೆ ಏನು ಮಾಡಬೇಕು ಅದೆಲ್ಲ ಮಾಡ್ಕೋತಿದ್ವಿ. ಆ ಮೀಟಿಂಗ್ ನಲ್ಲೆಲ್ಲ ಮುಂಚೆನೆ ಮಾಡಿದಾರೆ, ಹಳೆದು ಮುಂಚೆನೆ ಮಾಡಿದಾರೆ. ಆ ಮೀಟಿಂಗ್ ನಾಗಲ್ಲ, ಅದು ಬಸ್ಕಿ ಮತ್ತು ಬಸವ ಕಲ್ಯಾಣ ಪೂರ್ವ ಸಿದ್ಧತೆ ಬಗ್ಗೆ ಚರ್ಚೆ, ಅದರ ನಮ್ದು ಕೂಡ ಚರ್ಚೆಗೆ ಬಂತು. ಆದರೆ ಅವರು ಕ್ಯಾಂಡಿಡೇಟು ಆಲ್ರೆಡಿ ಫೈನಲ್ ಆಗಿದ್ದಾರೆ, ಹಿಂಗಾಗಿ ಅವರು ಹೆಚ್ಚು ಚರ್ಚೆ ಆಯ್ತು ಅಲ್ಲಿ ಹೊರತಾಗಿ. ನಮ್ಮದು ಹಳೆದ ಹಿಂದಿನ ಒಂದು ತಿಂಗಳ ಹಿಂದೆ ರೆಕಮೆಂಡ್ ಮಾಡಿದ್ದಾನೆ ಹೇಳಿದ್ದಾರೆ, ಹೊರತಾಗಿ ಹೊಸದು ಏನಿಲ್ಲ. ಅದರಲ್ಲಿ ಇಲ್ಲ, ಬೇರೆ ಬೇರೆ ಬೇರೆನೂ ಕೂಡ ಹೋಗಿದಾವ್ ಮುಂಚೆ, ಒಂದು ತಿಂಗಳಿಂದೇನೆ ಹೋಗಿದಾವ್. ಅಲ್ಲ, ಎಲ್ಲರೂ ಹಂಗೆ ಹೇಳ್ತಾರೆ, ಎಲ್ಲರೂ ಹೇಳ್ತಿದ್ರು ನೀವು ಹೊಸದು ಏನಲ್ಲ, ಅವರೇ ನಿತ್ರ ಒಳ್ಳೇದು, ಅವ್ರ ನಿತ್ರ ಒಳ್ಳೇದು ಅಂತ ಎಲ್ಲ ಕಡೆ ಹೇಳಿ ಹೇಳ್ತಾರೆ. ಆದರೂ ಅಂತಿಮವಾಗಿ ಪಕ್ಷದ ಆದೇಶ ಬರೋವರೆಗೆ ನಾವು ಹೇಳಲಿಕ್ಕೆ ಆಗೋಲ್ಲ. ಪರ್ಸನಲ್ ಹೇಳಿದಿಲ್ಲ, ನಾವು ಪರ್ಸನಲ್ ಸ್ಟ್ಯಾಂಡ್ ಈಗಲೇ ಸಕಸೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಪಕ್ಷ ಆದೇಶ ಮಾಡೋ ನಿಲ್ತು ಅಂತ ಹೇಳಿದ್ವಿ, ಅಥವಾ ಬೇರೆಯವ್ರು ಯಾರಿಗೆ ಕೊಟ್ಟರು ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಎರಡು ರೆಡಿ ಇದೆ. ಇಲ್ಲ, ಹಂಗೆ ಪಕ್ಷಕ್ಕೂ ರೆಡಿ ಇದ್ದೀವಿ, ನಾವು ನಿತ್ರ ರೆಡಿ ಇದೆ ಅಂತ ಎರಡು ಹೇಳಿದ್ದೀವಿ. ಹಾಗೇನು ಹಾಗೇನಿಲ್ಲ, ಪಕ್ಷೆ ಅದಕ್ಕೂ ಡೆಲ್ಲಿಗೆ ಹೋದ್ರೆ ಇಲ್ಲಿ ಹೋದ್ರೆ ಹಂಗೇನು ಡ್ಯಾಮೇಜ್ ಆಗ್ತೈತೆ, ಕಡಿಮೆ ಹೆಚ್ಚಾಗತ್ತೆ ಅಂತಲ್ಲ. ಪಕ್ಷದ ನಿರ್ಧಾರಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು ಅಷ್ಟೇ. ಇಲ್ಲ, ಪಕ್ಷದ ಸಂಘಟನೆ ದೃಷ್ಟಿಯಿಂದ, ಪಕ್ಷದ ಚುನಾವಣೆ ದೃಷ್ಟಿಯಿಂದ ಮಾಡಿರ್ಬೋದು, ಅದರಲ್ಲೇನು ವ್ಯತಿರಿಕ್ತವಾಗಿದೆ ಅಂತ ಹೇಳಲಿಕ್ಕಾಗೋಲ್ಲ. ಅದು ಪಕ್ಷದ ತೀರ್ಮಾನ, ಅದನ್ನು ನಾವೆಲ್ಲ ಒಪ್ಪಲೇಬೇಕು. ಅದು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾವು ಇಲ್ಲೆಲ್ಲ ಭಾಳಷ್ಟು ಸಂಘಟನೆ ಮಾಡ್ತಾ ಇದ್ದೀವಿ, ಸೇವಾದಳ ನೋಡ್ಕೋತಾ ಇದ್ದೀವಿ. ಪ್ಲಸ್ ಇದನ್ನು ಎರಡು ಜಿಲ್ಲೆ ಇದೆ ನಮ್ಮದು, ದೊಡ್ಡದು, ಮೂರು ಅಧ್ಯಕ್ಷರಿದ್ದಾರೆ. ಪ್ಲಸ್ ನಮಗೆ ಬಾಂಬೆ ಕರ್ನಾಟಕ ಕೂಡ ಜವಾಬ್ದಾರಿ ಇದೆ. ಸೊ ಇಲ್ಲಿ ಸಾಕಷ್ಟು ಕೆಲಸ ಇದೆ, ಆದರೂ ಕೂಡ ಪಕ್ಷ ತೀರ್ಮಾನ ಅಂತಿಮ ಅಷ್ಟು. ಇಲ್ಲ, ಅದು ಮಾಡಲೇಬೇಕು. ಇಂಥ ಸಾಕಷ್ಟು ಉದಾಹರಣೆಗಳು ಆಗಿದ್ದಾವೆ, ಸ್ಟೇಟ್ನವ್ರಿದ್ದಾರೆ, ಸೆಂಟ್ರಲ್ಗೆ ಹೋಗಿದ್ದ ಉದಾಹರಣೆಗಳು ಸಾಕಷ್ಟು ಇದಾವೆ, ಇದೇನು ಹೊಸದೇನಲ್ಲ. ಇಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಪಕ್ಷದಲ್ಲಿ ಆಗಿದೆ. ಹೌದು, ಕರೆದಿದ್ದಾರೆ, ಹೋಗ್ತಾ ಇದೀವಿ. ನಾಳೆಗೆ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಸಾಯಂಕಾಲ ಹೋಗ್ತೀನಿ ನಾನು. ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಭೇಟಿ ಆಗ್ತೀವಿ. ಇನ್ನು ಟೈಮ್ ಇದಲ್ಲ, 30 ತಾರೀಕು ಇದೆಯಾ? 30 ತಾರೀಕುವರೆಗೂ ಲಾಸ್ಟ್ ಅವಕಾಶ ಇದೆ, ಅಲ್ಲಿವರೆಗೂ ಇದೆ ಅವಕಾಶ ಇದೆ. ಯಾಕೆ ಏನು ಅರ್ಜೆಂಟ್ ಇನ್ನೂ? ಇಲ್ಲ, ನಮ್ಮ ಪಕ್ಷದ ಹೇಳಿಲ್ಲ, ನಮ್ಮ ಪಕ್ಷದ ಸಂಘಟನೆ ತಯಾರಿ ಅಂತ ನಾವು ಮಾಡಿದ್ದೀವಿ, ಎಲ್ಲ ಕಡೆ ಸಭೆಗಳನ್ನು ಮಾಡಿದ್ದೀವಿ, ಎಲ್ಲ ಓವರ್ಆಲ್ ಸೂಪರ್ವೈಸರ್ ಮಾಡಿದ್ದೀವಿ. ಹಿಂಗಾಗಿ ಯಾವಾಗ ಕೊಟ್ಟರು ಕೂಡ ಅಷ್ಟೇ ಸ್ಪೀಡ್ಲೆ ಕೆಲಸ. ಯಾವ್ದ್ರೆ ಇಲ್ಲ, ನನಗೆ ಇಂಟ್ರೆಸ್ಟ್ ಪ್ರಶ್ನೆ ಉದ್ಭವಿಸಲ್ಲ, ಪಕ್ಷ ತೀರ್ಮಾನ ಅಂತಿಮ. ಅದು ಈಗ ಚರ್ಚೆ ಅವಶ್ಯಕತೆನೇ ಇಲ್ಲ, ಈ ಪಕ್ಷ ತೀರ್ಮಾನ ಅಷ್ಟೇ, ಓಬೆ ಮಾಡೋದು ಅಷ್ಟೇ. ಇಲ್ಲ ಇಲ್ಲ, ಹಂಗೇನಿಲ್ಲ. ನಾವು ಮುಖ್ಯಮಂತ್ರಿ ರೇಸ್ನಾಗಿ ಸದ್ಯ ಇಲ್ಲ ಅಂತ ಹೇಳಿದ್ವಿ, ಈಗ ಎಲ್ಲಿದ್ದೀವಿ ನಾವು? ಯಾರು ಹೇಳಿಲ್ಲ ನಾವು. ನಾವು ಮುಖ್ಯಮಂತ್ರಿ ರೇಸ್ನಾಗ ಸದ್ಯ ಇಲ್ಲ ಅನ್ನೋ ಬಗ್ಗೆ ಈಗ ನಾವು ದಿಲ್ಲಿಗೆ ಹೋದ್ರೇನ ಮತ್ತೆ ಎಲ್ಲಿ ಆ ಕಡೆ ಚೆನ್ನೈಗೆ ಹೋದ್ರೇನ ಎಲ್ಲಿ ಏನು ಪ್ರಶ್ನೆ ಇಲ್ಲ ಈಗ ನಮ್ಗೆ. ಇಲ್ಲ, ನಾನು ಅಲ್ಲ ಇವತ್ತೇನ ಗುಡಿಗೆ ಹೋಗಿದ್ದೆ ಹೊಸದಲ್ಲ, ಮಸ್ಜಿಗೆ ಹೋಗಿದ್ದು ಹೊಸದಲ್ಲ, ಚರ್ಚಿಗೆ ಹೋಗಿದ್ದು ಹೊಸದಲ್ಲ. ಎಲ್ಲಿ ನಮ್ಮ ಕಾರ್ಯಕರ್ತರ ಅವ್ರೇನೋ ಮಾಡಿರ್ತಾರ, ಅವರ ಆಸೆಗೆ ನಾವು ಬಂದ್ ಮಾಡಲಿಕ್ಕೆ ತಯಾರಿಲ್ಲ, ಹೋಗ್ತೀವಿ. ಇದೇನು ಹೊಸದೇನಿಲ್ಲ, ಸಾಕಷ್ಟು ಸರಿ ಚರ್ಚೆಗೆ ಹೋಗಿದ್ದೀವಿ.
ದೇವಸ್ಥಾನ ಇಲ್ಲ, ನೀವು ನೋಡ್ದಂಗೆ ಕಾಣಲ್ಲ ಅಷ್ಟೇ, ನಾವು ಹೋಗಿರ್ತೀವಿ. ಇಲ್ಲ ಬಹುಶಃ ಭಾಳಷ್ಟು ಯಾರು ವಾಟ್ಸಪ್ದಾಗ ಹಾಕಿಲ್ಲ ಕಾಣ್ತೈತಿ, ಅದು ಇಲ್ಲಿ ಹಾಕಿಲ್ಲ ಅಷ್ಟೇ. ಸುಮಾರು ಕಡೆ ಸುಮಾರು ಕಡೆ ಹೋಗಿದ್ವಿ ನಾವು. ಹಾ, ಅಲ್ಲ ಹೈಕಮಾಂಡ್ ಸೂಚನೆ ಮಾಡಿದ್ರೆ ನಾನು ನಿಲ್ತೋ ಹೇಳಿದ್ರು, ಅದ್ರ ಏನು ಪ್ರಶ್ನೆ ಇಲ್ಲ. ಅಲ್ಲ ಆ ಚರ್ಚೆ ಆಗಿದೆ ಪಕ್ಷದಲ್ಲಿ, ಅದು ಒಂದು ತಿಂಗಳಿಂದ ಚರ್ಚೆ ಆಗಿದೆ. ಯಾರಿಗೆ ಕೊಟ್ರೆ, ಯಾರಿಗೆ ಇಂಥವ್ರು ಕೊಟ್ರೆ ಏನಾಗುತ್ತೆ ಅಂತ ಚರ್ಚೆ ಆಗಿದೆ ಅದ್ರ ಬಗ್ಗೆ. ಈಗ ನಾವು ಬೇರೆಯವ್ರ ಹೆಸರುಗಳು ಇಂಥ ಇಂಥವ್ರು ಹಿಂಗೆ ಹಿಂಗಾಗ್ಬೋದು, ಈ ಥರ ನಿತ್ರ ಹಿಂಗಾಗ್ಬೋದು ಚರ್ಚೆ ಆಗಿದೆ, ಒಪಿನಿಯನ್ ಕೂಡ ಕೊಟ್ಟಿದ್ದೀವಿ. ಪಕ್ಷದ ಆಧಾರ ಮೇಲೆ ಚುನಾವಣೆ ಮಾಡ್ತು, ಜಾತಿ ಆಧಾರ ಮೇಲೆ ಚುನಾವಣೆ ಮಾಡ್ಲಿಕ್ಕಾಗಲ್ಲ. ಪಕ್ಷಕ್ಕೆ ಆಧಾರ ಮೇಲೆ ಮಾಡ್ತೀವಿ, ಅದಕ್ಕೆ ಜಾತಿ ಧರ್ಮ ಅಡ್ಡಿ ಬರೋಲ್ಲ.